ನ್ಯೂಸ್ ಗೆ ಸ್ವಾಗತ. ಕೋಲಾರ ನಗರದ ಕ್ಲಾಕ್ ಟವರ್ ನಲ್ಲಿ ರಾಷ್ಟ್ರಧ್ವಜ ಹಾರಿಸಲು ನನ್ನ ಉಸಿರಿರೋವರೆಗೂ ಹೋರಾಟ ಮಾಡುತ್ತೇನೆ. 144 ಸೆಕ್ಷನ್ ಜಾರಿ ಇರುವ ಕಾರಣ ನಾಳೆಯಿಂದ ಒಬ್ಬನೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತೇನೆ ಎಂದು ನಗರದ ಪ್ರವಾಸಿ ಮಂದಿರದಲ್ಲಿ ಸಂಸದ ಎಸ್ ಮುನಿಸ್ವಾಮಿರವರು ಹೇಳಿದರು. ಮುಳುಬಾಗಿಲಿನಲ್ಲಿ ನಡೆದ ಶಿವಾಜಿ ಜಯಂತಿ ವೇಳೆ ನನ್ನ ಭಾಷಣದ ಬಗ್ಗೆ ತಪ್ಪಾಗಿ ಅರ್ಥೈಸಲಾಗಿದೆ. ಯಾವುದೇ ಧರ್ಮದವರಾದರೂ ಭಾರತ ಧ್ವಜಕ್ಕೆ ಗೌರವ ಕೊಟ್ಟರೆ ಅವರು ದೇಶಪ್ರೇಮಿಗಳು. ಈ ದೇಶದಲ್ಲಿದ್ದು ಪಾಕಿಸ್ತಾನದ ಏಜೆಂಟ್ಗಳಂತೆ ನಡೆದುಕೊಳ್ಳುವವರನ್ನು ಬಿಡುವುದಿಲ್ಲ. ಈ ದೇಶದ ಗಾಳಿ ನೆಲ ಜಲ ಪಡೆದುಕೊಂಡು ದೇಶದ ವಿರುದ್ಧ ಇರುವವರು ದೇಶದ್ರೋಹಿಗಳು. ಕೆಲವು ಕಳ್ಳರು ನನ್ನ ಮಾತುಗಳನ್ನು ಅಪಪ್ರಚಾರ ಮಾಡುತ್ತಿದ್ದಾರೆ. ಬೆಂಗಳೂರಿನ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಯಲ್ಲಿ ಯಾರ್ಯಾರ ಪಾತ್ರ ಇತ್ತು ಎಂಬುದು ಎಲ್ಲರಿಗೂ ಗೊತ್ತಿದೆ. ಭಾರತದ ವಿಭಜನೆ ಸಮಯದಲ್ಲಿ ಪಾಕಿಸ್ತಾನದಲ್ಲಿದ್ದ 20 ಲಕ್ಷ ಹಿಂದೂಗಳ ಮಾರಣ ಹೋಮ ಆಯಿತು. ಕಾಶ್ಮೀರ್ ಫೈಲ್ಸ್ ಸಿನಿಮಾವು ಸತ್ಯ ಘಟನೆಗಳನ್ನು ಬಿಚ್ಚಿಟ್ಟಿದೆ. ಕೆಲವು ಮುಸ್ಲಿಂ ಸಮುದಾಯದವರು ದೇಶದ ಪರ ಕೆಲಸ ಮಾಡುತ್ತಿದ್ದಾರೆ, ಆದರೆ ಕೆಲವು ಕಿಡಿಗೇಡಿಗಳು ದೇಶದ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ. ನನಗೂ ಕೆಲವರು ಬೆದರಿಕೆ ಹಾಕುತ್ತಿದ್ದಾರೆ. ಎಸ್ಟಿಪಿಐ ಬೆದರಿಕೆಗಳಿಗೆ ಬೆದರುವ ಎಂಪಿ ಮುನಿಸ್ವಾಮಿ ನಾನಲ್ಲ. ಕ್ಲಾಕ್ ಟವರ್ ಬಗ್ಗೆ ಇಡೀ ದೇಶದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಯಾರಪ್ಪನ ಆಸ್ತಿಯೂ ಅಲ್ಲ, ಒಂದು ಧರ್ಮದ ಆಸ್ತಿಯೂ ಅಲ್ಲ. ನಾನು ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲು ಬಂದಿಲ್ಲ, ಆದರೆ ಕ್ಲಾಕ್ ಟವರ್ ಮೇಲೆ ರಾಷ್ಟ್ರಧ್ವಜ ಆರಿಸುವವರೆಗೂ ಬಿಡುವುದಿಲ್ಲ. ನನ್ನ ಉಸಿರಿರೋವರೆಗೂ ಹೋರಾಟ ಮಾಡುತ್ತೇನೆ. ಅತಿ ಶೀಘ್ರದಲ್ಲೇ ಕ್ಲಾಕ್ ಟವರ್ ಮೇಲೆ ತ್ರಿವರ್ಣ ಧ್ವಜ ಹಾರಿಸಲಾಗುತ್ತದೆ. ನಾನು ಅಬ್ದುಲ್ ಕಲಾಂರಂತಹ ರಾಷ್ಟ್ರಪ್ರೇಮಿಗಳನ್ನು ನೋಡಿದ್ದೇನೆ. ನಗರದಲ್ಲಿ ಕಲಾಂ ಅವರ ಪುತ್ಥಳಿ ಹಿಡುವ ಬಗ್ಗೆಯೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಆದರೆ ಕೆಲವು ಕಿಡಿಗೇಡಿಗಳು ಜಾತಿ ಧರ್ಮದ ಹೆಸರೇಳಿ ನನ್ನ ವಿರುದ್ಧವೇ ಪ್ರಚೋದನೆ ಮಾಡುತ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಗಾಂಜಾ, ಕ್ರಿಕೆಟ್ ಬೆಟ್ಟಿಂಗ್, ಮಟ್ಕ ಸೇರಿದಂತೆ ಅಕ್ರಮ ಚಟುವಟಿಕೆಗಳಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಎಂದು ತಿಳಿದಿದೆ. ಉಗ್ರ ಚಟುವಟಿಕೆ ನಡೆಸುವವರಿಗೆ ಕೋಲಾರದಲ್ಲಿ ಆಶ್ರಯ ನೀಡುತ್ತಿದ್ದಾರೆ. ಇವೆಲ್ಲವನ್ನು ಯಾರು ಮಾಡುತ್ತಿದ್ದಾರೆ ಎಂದು ತಿಳಿದಿದೆ. ನರೇಂದ್ರ ಮೋದಿ ಪ್ರಧಾನಿಯಾದಾಗಿನಿಂದ ದೇಶದಲ್ಲಿ ಒಂದೇ ಒಂದು ಕೋಮು ಗಲಭೆಯಾಗಿಲ್ಲ. ಆದರೆ ಕೆಲವು ಕಿಡಿಗೇಡಿಗಳು ಜಾತಿ ಧರ್ಮದ ಹೆಸರೇಳಿ ನನ್ನ ವಿರುದ್ಧವೇ ಪ್ರಚೋದನೆ ಮಾಡುತ್ತಿದ್ದಾರೆ. ಆದರೆ ನಾನೊಬ್ಬ ಹಿಂದೂ, ಯಾರಿಗೂ ಬೆದರುವ ಅವಶ್ಯಕತೆ ಇಲ್ಲ. ನಾನು ಈ ದೇಶದ ಪ್ರಜೆಯಾಗಿ ಕ್ಲಾಕ್ ಟವರ್ನಲ್ಲಿ ಧ್ವಜ ಹಾರಿಸಲು ನನ್ನ ಉಸಿರಿರೋವರೆಗೂ ಹೋರಾಟ ಮಾಡುತ್ತೇನೆ. ನಾಳೆಯಿಂದಲೇ ಮೌನ ಪ್ರತಿಭಟನೆ ಮಾಡುತ್ತೇನೆ. 144 ಸೆಕ್ಷನ್ ಮುಗಿದ ಮೇಲೆ ಜಿಲ್ಲೆಯಲ್ಲಿರುವ ದೇಶಾಭಿಮಾನಿಗಳು ಬನ್ನಿ, ಕ್ಲಾಕ್ ಟವರ್ನಲ್ಲಿ ಧ್ವಜ ಹಾರಿಸುವವರೆಗೂ ಶಾಂತಿಯುತ ಹೋರಾಟ ಮಾಡೋಣ ಎಂದು ಸಾರ್ವಜನಿಕರಿಗೆ ಸಂಸದ ಎಸ್ ಮುನಿಸ್ವಾಮಿರವರು ಕರೆ ನೀಡಿದರು. ಕ್ಯಾಮ್ರಾಮನ್ ನವೀದ್ ಪಾಷೆ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್, ಕರ್ನಾಟಕ. ಈ ದಿನ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಮುಖ್ಯ ಕಾರಣ ಏನಂದರೆ, ಮೊನ್ನೆ ಮುಳುಬಾಗಿಲಲ್ಲಿ ನಡೆದಂಥ ಶಿವಾಜಿ ಜಯಂತಿ ವಿಷಯದಲ್ಲಿ ಬಂದಾಗ ನನ್ನ ಏನು ಭಾಷಣ ಇತ್ತು ಅದರ ಬಗ್ಗೆ ತಪ್ಪಾಗಿ ಅರ್ಥೈಸ್ಕೊಂಡು ಸುಮಾರು ಜನ ಕಾಮೆಂಟ್ಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ನಮ್ಮ ಎಲ್ಲ ಮುಖಂಡಗಳನ್ನು ನೋಡಿದ್ದೀನಿ. ನಾನು ಮೊದಲನೇ ಸಲ ಭಾಷಣ ಶುರು ಮಾಡಿದಾಗೆ ಹೇಳಿದ್ದೀನಿ, ಯಾವುದೇ ಕಮ್ಯುನಿಟಿ ಇರ್ಬೋದು, ಅದು ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರೇ ಇರ್ಬೋದು, ಈ ದೇಶದಲ್ಲಿ ಹುಟ್ಟಿ ನಮ್ಮ ಭಾರತ ದೇಶದ ಧ್ವಜಕ್ಕೆ, ಭಾರತ ದೇಶಕ್ಕೆ ಗೌರವ ಕೊಡೋಂಥ ಕೆಲಸ ಮಾಡಿದರೆ ಅವರು ದೇಶಪ್ರೇಮಿಗಳು. ಯಾರ್ಯಾರು ಈ ದೇಶದಲ್ಲೇ ಇದ್ದು ಪಾಕಿಸ್ತಾನಿ ಏಜೆಂಟ್ಗಳಂತೆ ನಡ್ಕೊಂತಾರೋ ಅವರು ಗೊತ್ತಿದೆ, ಪೊಲೀಸ್ ಇಲಾಖೆಗೂ ಗೊತ್ತಿದೆ. ಎಷ್ಟು ಜನ ಬಂದು ಹಿಡ್ಕೊಂಡೋಗಿದ್ರು ಅವ್ರು ಕೋಲಾರಿಗೆ, ಎಷ್ಟು ಕೆಟ್ಟ ಹೆಸರು. ಇವತ್ತು ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ಮತ್ತು ಆಫ್ಘಾನಿಸ್ತಾನದಿಂದ ಬಂದಿರಂಥವ್ರಿಗೆ ಆಶ್ರಯ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ನಮ್ಗೆ ಗೊತ್ತು. ಮುಸ್ಲಿಮ್ಸಲ್ಲಿ ಎಷ್ಟೋ ಜನ ಮೊನ್ನೆ ಕೋವಿಡ್ ಟೈಮಲ್ಲಿ ಅವ್ರ ಸೈಟ್ ಮಾರಿ ಜನಗಳಿಗೆ ಅಕ್ಕಿ ರೇಷನ್ ಕಿಟ್ಟು ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟರು. ನಮ್ಮ ಜೊತೆನಾಗಿ ಇವರೆಲ್ಲ ಇದ್ದರು, ನಮ್ಮ ಅಶ್ರಫ್ ಇದ್ದರು, ಇವರಿದ್ದರು, ನಮ್ಮ ಸುಮಾರು ಜನ ಇದ್ದರು, ನಮ್ಮ ಜೊತೆಯಲ್ಲಿ ಇದು ಮಾಡಿದರು. ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೆ ಕೆಲಸ ಮಾಡಿದರು ಅಂತ ಹೇಳ್ತೀರಿ, ಕೆಟ್ಟ ಕೆಲಸ ಮಾಡಿದವ್ರಿಗೆ ಕೆಟ್ಟ ಕೆಲಸ ಮಾಡಿದರೆ ಅದಕ್ಕೆ ಭಯ ಏನು ನಮಗೆ? ಅದು ಬಿಟ್ಟು ನೀವೇನು ಎಸ್ ಟಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನು ಇಟ್ಕೊಂಡಿದ್ದೀರಿ, ಅದನ್ನು ಬ್ಯಾನ್ ಮಾಡಲೇಬೇಕು. ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನೆ ಮಾಡ್ಕೊತೀನಿ,
ಈ ದೇಶದಲ್ಲಿದ್ದು ಈ ದೇಶದ ಪರವಾಗಿ ಇರ್ತಕ್ಕಂಥವ್ರು ಈ ದೇಶಕ್ಕೆ ಗೌರವ ಕೊಡೋಂಥವ್ರಿಗೆ ನಾವುನು ಗೌರವ ಕೊಡ್ತೀರಿ. ಈ ದೇಶದ್ರೋಹಿಗಳಿಗೆ ನಾವು ಸತ್ರು ಗೌರವ ಕೊಡಲ್ಲ. ನಾನು ಹೇಳಿದ್ದೀನಿ ಮೊನ್ನೆನೆ, ಯಾರ್ಯಾರಿಗೆ ಯಾವ್ಯಾವ ಥರ ಉತ್ತರ ಕೊಡಬೇಕು ಅದೇ ರೀತಿಯಲ್ಲಿ ಉತ್ತರ ಕೊಡೋಂಥದ್ದು, ಅದರಲ್ಲಿ ರಾಜಿನೇ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಸ್ ಪಿ ಅವರನ್ನು ಮತ್ತು ಸರ್ಕಾರಕ್ಕೂ ಈ ವಿಷಯನ್ನು ನಾನು ತಿಳಿಸಿದ್ದೀನಿ. ನಾಳೆಯಿಂದ ನಾವು ಆ ಕ್ಲಾಕ್ ಟವರಲ್ಲಿ ರಾಷ್ಟ್ರಧ್ವಜ ಆರಿಸೋವರೆಗೂ ನಿರಂತರವಾಗಿ ಅಲ್ಲಿ ಮೌನ ಪ್ರತಿಭಟನೆಯನ್ನು, ಶಾಂತಿಯುತ ಮೈನ ಪ್ರತಿಭಟನೆಯನ್ನು ಮಾಡ್ತೀರಿ. ನಾಳೆಯಿಂದ ನಾನಿರ್ತೀನಿ. 21ನೇ ತಾರೀಕಿಂದ ನಮ್ಮ ಎಲ್ಲ ದೇಶಪ್ರೇಮಿಗಳನ್ನು ಬಂದು ಅಲ್ಲಿ ಈ ಮೌನ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟೇಳಿ ಎಲ್ಲರಲ್ಲೂ ನಾನು ಮನೆ ಮಾಡಿಕೊಂಡು ನನ್ನ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ. ಅದಕ್ಕೋಸ್ಕರ ಸರ್ಕಾರದ ಕಾನೂನು ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. 21ನೇ ತಾರೀಕು ಮೇಲೆ ಎಲ್ಲರನ್ನೂ ಕರೆದಿದ್ದೀರಿ, ಎಲ್ಲರೂ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ಇದು ಮಾಡ್ತೀರಿ. ರಾಷ್ಟ್ರಧ್ವಜ ಆರಿಸೋದಕ್ಕೆ ಯಾರ್ಯಾರ್ದು ವಿರೋಧ ಇದೆ ಅಂತ ಮಾಧ್ಯಮದವ್ರು ನಿಮ್ಗೆ ಗೊತ್ತು. ಇಷ್ಟು ದಿನ ಆ ಸರ್ಕಲ್ ಬಿಡಲ್ಲ, ಅಲ್ಲಿ ಹೋಗಿ ಫೋಟೋ ಹಿಡಿತಾ ಇದ್ದಿದ್ದಕ್ಕೆ ಅವ್ರದ್ದು ಕ್ಯಾಮ್ರಾ ಎಲ್ಲ ಕಿತ್ತಾಕಿ ಒಡೆದಾಕಿರ್ತಕ್ಕಂಥ ಒಂದನ್ನು ನಾವು ಹೋಗ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ. ನಾವೊಂದು ವಿಷಯ ಹೇಳ್ತೀನಿ ಕೇಳ್ರಿ, ಬೇರೆಯವರು ಮೊನ್ನೆ ಒಂದಿನ ಗ್ರೀನ್ ಫ್ಲಾಗ್ ಇತ್ತು, ಅದಾದ್ಮೇಲೆ ಕಪ್ಪು ಫ್ಲಾಗ್ ಇದೆ ಅಲ್ಲಿ. ಆ ಥರ ಇದು ಮಾಡೋಕೆ ನಾವೇನು ಕಾನೂನು ಇದೆ, ಕಾನೂನು ಗೌರವ ಕೊಡೋಂಥವ್ರು ಅದನ್ನು ಏನಿದೆ ಲೀಗಲ್ಲಾಗೆ ಮಾಡಬೇಕು. ಆ ಲೀಗಲ್ಲಾಗಿ ಮಾಡೋದಕ್ಕೆ ಡಿ ಸಿ ಅವರಾಗಲಿ, ಎಸ್ ಪಿ ಅವರಾಗಲಿ, ನಮ್ಮ ನಗರಸಭೆ ಆಯುಕ್ತರಾಗಲಿ, ನಾವೇನು ಜನಪ್ರತಿನಿಧಿಗಳಾಗಲಿ ಒಗ್ಗಟ್ಟಾಗಿ ಅದು ಏನಿದೆ ಅದ್ರ ಲೆಟರ್ ಕರೆಸ್ಪಾಂಡ್ ಮಾಡಿಸಿ ಕಾನೂನು ರೀತಿಯಲ್ಲೇ ನಡೀಬೇಕು. ಇಷ್ಟು ದಿನ ಏನು ಪೆಂಡಿಂಗ್ ಇತ್ತು ಅದನ್ನು ಪೆಂಡಿಂಗ್ ಇಲ್ಲದೆ ಇದನ್ನು ಅತಿ ಜರೂರಾಗಿ ನಡೆಸಬೇಕು ಅಂತ ಹೇಳ್ಬಿಟ್ಟೇಳಿನೇ ಈಗ ಇದನ್ನು ಮಾಡಿ. ಏನು ತೊಡಕಿಲ್ಲ, ಇಲ್ಲೇನೋ ಹಂಗಾಗ್ಬಿಡುತ್ತಂತೆ ಹಿಂಗಾಗ್ಬಿಡುತ್ತಂತೆ ಮೊದಲಿಂದ ಅಲ್ಲೆಲ್ಲ ಬೆಕ್ಕೋತಾ ಇರೋ ಅದನ್ನು ಹುಲಿ 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 ಅಂದ್ಕೊಂಡು ಅದನ್ನು ಭಯ ಹೆಚ್ಕೊಂಡು ಬಂದಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಯಾರ್ಯಾರು ಅದಕ್ಕೆ ಅಡ್ಡ ಹಾಕಕ್ಕೆ ಬರ್ತಾರೋ ಅವರು ದೇಶದ್ರೋಹಿಗಳು.